உம்முடைய நாமத்திற்கு மகிமை உண்டாதாக. எல்ஷடா என்ற பரிசுத்த நாமத்தை நாம் பாடி மகிமைப்படுத்துவோம். ಕರ್ತನು ರಕ್ಷಕನಾಗಿರುವ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನ ಈ ಅನುದಿನದ ಯೇಸುವಿನೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಪ್ರಿಯರೇ, ನಾವಿವತ್ತು ನೋಡುವಂತ ಒಂದು ವಿಷಯ ಹಳೆ ಒಡಂಬಡಿಕೆ ಭಾಗದಿಂದ ವಿಮೋಚನೆ ಕಾಂಡ 13:17 ವಾಕ್ಯದ ಕಡೆಗೆ ನಮ್ಮ ಆಲೋಚನೆಯನ್ನು ತಿರುಗಿಸೋಣ. ಇಲ್ಲಿ ಈ ಸನ್ನಿವೇಶ ಯಾವುದೆಂದರೆ ವಾಗ್ದಾನ ಹೇಳಿರುವಂತಹ ಕನಾನ್ ದೇಶದ ಒಂದು ಪ್ರಯಾಣವನ್ನು ಇಲ್ಲಿ ನೋಡಬಹುದು. ಹೇಗೆಂದ್ರೆ ವಿಮೋಚಕನಾಗಿ ಕಾಣಲ್ಪಡುವ ಗುರುತಿಸಲ್ಪಡುವಂತಹ ಮೋಶೆ ತನ್ನ ಇಸ್ರೇಲ್ ಮಕ್ಕಳನ್ನ ದೇವರು ಹೇಳಿದಂತಹ ವಾಗ್ದಾನ ಮಾಡಲ್ಪಟ್ಟಂತಹ ಕನಾನಿಗೆ ನಡೆಸುವಂತಹ ಮಾರ್ಗ ಅರಣ್ಯ ಮಾರ್ಗದಲ್ಲಿ ಇವರು ಫರೋಹನ ರಾಜ್ಯವನ್ನ ಐಗುಪ್ತವನ್ನ ಬಿಟ್ಟು ಬರುತ್ತಾ ಇರುವ ಪ್ರಯಾಣದ ಮಧ್ಯದಲ್ಲಿ ನಾವು ನೋಡಬಹುದು. ಈ ಅರಣ್ಯ ಮಾರ್ಗವಾಗಿ ಹೋಗುತ್ತಿರುವಾಗ ಮಧ್ಯದಲ್ಲಿ 17 ನೋಡ್ತೇವೆ, ಕೆಂಪು ಸಮುದ್ರದ ಮುಂದೆ ಬಂದು ಇವರು ವಾಸವಾಗಿದ್ದರು. ಅದೇ ಸಮಯದಲ್ಲಿ ಫರೋಹನ ಸೈನ್ಯದವರು ಈ ಒಂದು ಮೋಶೆಯನ್ನ ಮತ್ತು ಇಸ್ರೇಲ್ ಜನರನ್ನ ಹಿಂದೆಟ್ಟಿ ಸೈನ್ಯಗಳ ಸಮೇತ ಅವರು ಬರುತ್ತಿದ್ದಾರೆ. ಈಗ ಇಲ್ಲಿ ಇರುವಂತಹ ಈ ಕೆಂಪು ಸಮುದ್ರದ ಬಳಿಯಲ್ಲಿ ತಂಗಿರುವಂತಹ ಇಸ್ರೇಲರು, ವಾಗ್ದಾನವನ್ನ ಕೇಳಿದ ಇಸ್ರೇಲರು, ವಾಗ್ದಾನದ ದೇಶಕ್ಕೆ ಪ್ರಯಾಣ ಮಾಡುವಂತ ಇಸ್ರೇಲರು ನಾಯಕತ್ವದ ಒಂದು ಅಡಿಯಲ್ಲಿ ಮೇಘಸ್ತಂಭದ ಕೆಳಗಡೆ ದೇವರ ತೇಜಸ್ಸಿನ ಹೊದಿಕೆಯ ಕೆಳಗಡೆ ಈ ವಾಸ ಮಾಡುತ್ತಿರುವಂತಹ ಇದೇ ಇಸ್ರೇಲ ಜನರು ಶತ್ರು ಸೈನ್ಯವನ್ನು ನೋಡಿ ಭಯಪಟ್ರು.
ಭಯಪಡುವಾಗ ಈ ಕೆಂಪು ಸಮುದ್ರವನ್ನು ನೋಡಿದ್ರು, ನಾವು ಇವತ್ತು ಸಾಯ್ತಾ ಇದ್ದೇವೆ ಎಂಬುದಾಗಿ ಗುಣುಗುಟ್ಟಿದ್ರು. ಮೋಶೆಗೂ ತನ್ನನ್ನು ನಡೆಸುವಂಥ ನಾಯಕನಿಗೂ ಕರೆದಾತನನ್ನ ಕತ್ತನನ್ನ ನೋಡಿ ಗುಣುಗುಟ್ಟಲು ಪ್ರಾರಂಭಿಸಿತು. ಆಮೇಲೆ ದೇವರು ತಾನೇ ಅವರನ್ನ ಅಲ್ಲಿಂದ ಬಿಡಿಸ್ಕೊಂಡು ಬಂದರು. ಹಾಗಿದ್ದ ಪಕ್ಷದಲ್ಲಿ ಯಾಕೆ ಈ ಕೆಂಪು ಸಮುದ್ರ? ನಾನು ಇವತ್ತು ಕೆಂಪು ಸಮುದ್ರದ ಬಗ್ಗೆ ಒಂದೆರಡು ವಿಷಯಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೆ. ಈ ಕೆಂಪು ಸಮುದ್ರದ ಬಗ್ಗೆ ನಾನು ಓದುತ್ತಿರುವಾಗ ಇದು ಬಹಳ ದೊಡ್ಡದಾದಂತಹ ಒಂದು ವಿಶಾಲವಾದಂಥ ಸಮುದ್ರವಾಗಿದೆ. ಇದರ ಒಂದು ಸುತ್ತ ಸರೌಂಡಿಂಗ್ ಸ್ಕ್ವಯರ್ ಫೀಟ್ ಎಷ್ಟಿತ್ತು ಅಂತ ಹೇಳಿದ್ರೆ, ಇದರ 2,250 ಒಂದು ಕಿಲೋಮೀಟರ್ ಅಷ್ಟು ಸುತ್ತಳತೆಗಳನ್ನು ನೋಡಬಹುದು. ಇದು 2,500 3,000 ಅಡಿಗಳಷ್ಟು ಆಳ ಉಳ್ಳಂತ ಕೆಂಪು ಸಮುದ್ರ. ಇಂಥ ದೊಡ್ಡ ಸಮುದ್ರವನ್ನ ದಾಟ್ಲಿಕ್ಕೆ ಇವರಿಂದ ಆಗೋದಿಲ್ಲ. ಇದರ ಬಗ್ಗೆ, ಕೆಂಪು ಸಮುದ್ರದ ಬಗ್ಗೆ ಗೊತ್ತಿತ್ತು. ಆದರೆ ಕೆಂಪು ಸಮುದ್ರನ ವಿಭಾಗಿಸುವಂತ ದೇವರ ಬಗ್ಗೆ ಅವರಿಗೆ ಗೊತ್ತಿರಲಿಲ್ಲ. ಅದಕ್ಕೂ ಮುಂಚೆ ನಾವು ಒಂದು ವಾಕ್ಯವನ್ನು ನೋಡ್ತೇವೆ ಮೇಲ್ಗಡೆ ಭಾಗದಲ್ಲಿ. ಆ ದಾರಿ ಬೇರೊಂದು ದಾರಿ ಇತ್ತು, ಆ ದಾರಿ ಹತ್ತಿರವಾದರೂ ಕೂಡ ದೇವರು ಆ ದಾರಿಯಲ್ಲಿ ನಡೆಸದೆ ಈ ಕೆಂಪು ಸಮುದ್ರ ಇರುವ ದಾರಿಯಲ್ಲಿ ನಡೆಸಿದ್ರು. ಆಮೇಲೆ ಶಾರ್ಟ್ ಕಟ್ ಅಲ್ಲಿ ದೇವರು ನಮ್ಮನ್ನು ನಡೆಸೋದಿಲ್ಲ. ಕೆಲವೊಂದು ಸಾರಿ ಕೇಳಿರ್ಬೋದು, ಯಾಕೆ ಮರಳು ಭೂಮಿ, ಕೆಂಪು ಸಮುದ್ರ, ಮತ್ತು ಅದಲ್ಲದೆ ಊಟಗಳಿಲ್ಲ, ಬಹಳ ಕಷ್ಟಪಟ್ಟು 40 ವರ್ಷ ಯಾಕೆ ಈ ಒಂದು ಕಷ್ಟಪಡಬೇಕು? ನಮಗೆ ಸುಲಭವಾದ ದಾರಿ ಇಲ್ವಾ ಕನಾನನ್ನ ಸೇರ್ಲಿಕ್ಕೆ? ಪರಲೋಕ ರಾಜ್ಯಕ್ಕೆ ನಾವು ಇಷ್ಟು ಕಷ್ಟಪಡ್ಬೇಕಾ? ಪ್ರತಿಯೊಂದನ್ನು ತ್ಯಾಗ ಮಾಡ್ಬೇಕಾ? ಬಹಳ ಕಟ್ಟುನಿಟ್ಟಾಗಿ ಜೀವಿಸ್ಬೇಕಾ? ಶಾರ್ಟ್ ಕಟ್ ಇದೆಯಾ ಅಂತ ಕೇಳೋದಾದ್ರೆ ದೇವ್ರ ಹತ್ರ ಒಂದು ಉತ್ತರ ಇದೆ. ಶಾರ್ಟ್ ಕಟ್ ಇದೆ ಪ್ರಿಯರೇ, ಆದ್ರೆ ಆ ಶಾರ್ಟ್ ಕಟ್ ನಮ್ಗೆ ಸೇಫ್ ಅಲ್ಲ. ಅಲ್ಲಿ ಶತ್ರುಗಳಿದ್ದಾರೆ. ಒಂದು ವೇಳೆ ನಾನಾಗಲಿ ನೀನಾಗಲಿ ಆ ಇಸ್ರೇಲ್ ಮಕ್ಕಳಾಗಲಿ ವಾಪಸ್ ಹಿಂಜಾರಿಕೆಗೆ ಹೋಗುವಂತಹ ಬಹಳ ಒಂದು ಚಾನ್ಸಸ್ ಇರೋದ್ರಿಂದ ದೇವರು ಕೆಲವೊದನ್ನ ಶಾರ್ಟ್ ಕಟ್ ಅನ್ನ ನಮಗೆ ತೋರಿಸದೆ ಸ್ವಲ್ಪ ಲಾಂಗ್ ಸಫರಿಂಗ್ ಅನ್ನ ತೋರಿಸ್ತಾರೆ. ಅದು ಬೇರೆ ಏನಲ್ಲ, ದೇವರಲ್ಲಿ ಕೈ ಬಿಡಲಿಲ್ಲ ಪ್ರಿಯರೇ. ಆ ಒಂದು ಅಷ್ಟು ದೊಡ್ಡದಾದ ಆಳವಾದ ಕೆಂಪು ಸಮುದ್ರ ಒಂದು ಸಣ್ಣ ಕೋಲನ್ನು ನೀಟುವಾಗ ಈ ಭಾಗವಾಯಿತು. ಆಮೇಲೆ ದೇವರ ಒಂದು ಪ್ಲಾನ್ ನೋಡ್ರಿ, ನನ್ನ ನಿಮ್ಮ ಪ್ಲಾನ್ ಅಲ್ಲ ದೇವರ ಪ್ಲಾನ್. ನಾನು ನೀನು ಅಂದುಕೊಂಡಾಗಲ್ಲ ದೇವರ ನಡೆಸುವಿಕೆ. ನಿನ್ನ ನನ್ನ ದೇವರು ಆತನು ದಾರಿಯನ್ನ ಸಿದ್ಧ ಮಾಡುವ ದೇವರಾಗಿದೆ. ಅವ ಗಾಡ್ ಇಸ್ ಎ ವೇ ಮೇಕರ್. ಆಮೇಲೆ ನಿನ್ನ ದೇವರು, ನಾನು ಆರಾಧಿಸುವ ದೇವರು ಆತನು ಸರ್ವಶಕ್ತನಾಗಿದ್ದಾನೆ ಪ್ರಿಯರೇ. ಆಮೇಲೆ ಆತನು ಅರಣ್ಯದಲ್ಲೂ ಮಾರ್ಗವನ್ನು ತೆರೆಯ ಮಾಡುತ್ತಾನೆ. ಕೆಂಪು ಸಮುದ್ರದಲ್ಲೂ ಕೂಡ ಆ ಒಂದು ಮಾರ್ಗವು ನಮಗಾಗಿ ತೆರೆಯಲ್ಪಡುತ್ತೆ. ಇವತ್ತು ನನ್ನ ಮತ್ತು ನಿಮ್ಮ ಮುಂದೆ ಇರುವ ಕೆಂಪು ಸಮುದ್ರ ಯಾವುದು? ನಮ್ಮ ಪ್ರಾಬ್ಲಮ್ಸ್ಗಳು, ನಾವು ಭೌತಿಕವಾಗಿ, ನಾವು ಕಣ್ಣುಗಳಿಂದ ಶಾರೀರಿಕವಾಗಿ ನೋಡುವಂತ, ನಮ್ಮ ಕೈಲಿ ಆಗದೇ ಇಲ್ಲ, ನಮ್ಮಿಂದ ಈ ಪ್ರಾಬ್ಲಮ್ ಅನ್ನ ದಾಟಿ ಬರ್ಲಿಕ್ಕೆ ಆಗೋದೇ ಇಲ್ಲ, ಈ ಸಾಲ ಭಾರ ನಮ್ಮನ್ನ ಮುಳುಗಿಸುತ್ತದೋ ಎಂಬುದಾಗಿ ಭಯ ಪಡೋದಾದ್ರೆ ನಾನು ಹೇಳ್ತೇನೆ, ವಾಕ್ಯ ಹೇಳ್ತಾ ಇದೆ, ದೇವರು ನಮ್ಮನ್ನ ಮುಳುಗಿಸೋದಿಲ್ಲ, ಅದರ ಮಧ್ಯದಲ್ಲಿ ದಾರಿಯನ್ನು ತೆರೆ ಮಾಡ್ತಾನೆ. ನಮ್ಮ ದೇವರು ದಾರಿಯನ್ನು ತೆರೆ ಮಾಡುವ ದೇವರಾಗಿದ್ದಾರೆ. ಆಮೇನ್. ಮೋಶೆ ಒಂದು ವೇಳೆ ಬರೀ ಕೆಂಪು ಸಮುದ್ರವನ್ನು ನೋಡಬಹುದು, ಇಸ್ರೇಲರು ಬರೀ ಕೆಂಪು ಸಮುದ್ರವನ್ನು ನೋಡಬಹುದು, ಆದ್ರೆ ದೇವರು ನೋಡಿದ್ದು ಅದ್ರ ಒಳಗಡೆ ಒಂದು ಒಣ ನೆಲವನ್ನ, ಅಲ್ಲಿ ನನಗೂ ನಿನಗೂ ಈ ಸಮಸ್ಯೆಗಳ ಮಧ್ಯದಲ್ಲಿ ಒಂದು ಒಣ ನೆಲವನ್ನ, ಕಾಲು ಕೂಡ ಕೆಸರಾಗದೆ ದೇವರು ಅವರನ್ನ ನಡೆಸಿದ್ರು ಪ್ರಿಯರೇ. ಅಂತಹ ದೇವರು ನನ್ನ ಮತ್ತು ನಿನ್ನ ದೇವರಾಗಿದ್ದಾರೆ. ಆಮೇನ್. ಆದುದರಿಂದ ಸ್ವಲ್ಪ ಶೋಧನೆ, ಸ್ವಲ್ಪ ಪ್ರಯಾಸ, ಸ್ವಲ್ಪ ಕಷ್ಟಕ್ಕೆ ಭಯಪಡದೆ ನಮ್ಮ ವೇ ಮೇಕರ್ ಮೇಲೆ ದೃಷ್ಟಿಯನ್ನಿಡೋಣ. ದೇವರು ನಿಮ್ಮನ್ನ ಈ ವಾಕ್ಯದಿಂದ ಆಶೀರ್ವದಿಸಲಿ. ಕಣ್ಣುಗಳನ್ನ ಮುಚ್ಚಿ ನಾವು ಪ್ರಾರ್ಥಿಸೋಣ. ಪ್ರಿಯರೇ, ಕರ್ತನೆ ಈ ವಾಕ್ಯದ ಮೇಲೆಗೆ ಕರ್ತನೆ ಹೇಗೆ ಕೆಂಪು ಸಮುದ್ರವನ್ನ ಕರ್ತನೆ ಭೇದಿಸಿ ದಾರಿಯನ್ನ ನಮಗಾಗಿ ಸಿದ್ಧ ಮಾಡಲು ಶಕ್ತನೋ, ಈ ದಿನಗಳಲ್ಲಿ ವಾಕ್ಯವನ್ನ, ಈ ಒಂದು ಶಬ್ದವನ್ನ ಕೇಳುತ್ತಿರುವಂತಹ ಜನರ ಯಾವುದೇ ಸಮಸ್ಯೆಗಳಿರಬಹುದು ರಾಜ, ಲೋಕ ಇವರಿಗೆ ಸರ್ಟಿಫೈ ಮಾಡಿರಬಹುದು ಆಗೋದಿಲ್ಲ ಎಂಬುದಾಗಿ, ಆದರೆ ನಡೆಸಲು ಶಕ್ತನಾದವನು ನಿನ್ನಿಂದ ಯಾವುದು ಅಸಾಧ್ಯವಿಲ್ಲ ಕರ್ತನೆ, ನಿನ್ನಿಂದ ಎಲ್ಲವೂ ಸಾಧ್ಯ ರಾಜ, ಎಲ್ಲವನ್ನ ಸಾಧ್ಯ ಮಾಡುವ ನಿನ್ನ ಕರದಲ್ಲಿ ಒಪ್ಪಿಸ್ತಾ ಇದ್ದಾನೆ. ಈ ದಿನಗಳಲ್ಲಿ ಇವರಿಗೆ ಅಡ್ಡವಾಗಿರುವ, ಇವರನ್ನ ತಡೆ ಒಡ್ಡುವಂತ ಎಲ್ಲ ತಡೆಗಳು ಮಾರ್ಪಡಲಿ ಯೇಸುವಿನ ನಾಮದ, ಹೊಸ ದಾರಿ ತೆರೆಯ ಮಾಡಲಿ. ಕೇಳುವರು ಜೀವಿತದಲ್ಲಿ ಹೊಸ ಬಿಸ್ನೆಸ್ಗಳು, ಹೊಸ ದಾರಿ ಯೇಸುವಿನ ನಾಮದಲ್ಲಿ, ಆತ್ಮಿಕತೆಯಲ್ಲಿ ಹೊಸದಾದ ತಿರುವುಗಳು ಉಂಟಾಗಲಿ. ದೇವರು ಇವರನ್ನ ಆಶೀರ್ವದಿಸಲಿ ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್. ಗಾಡ್ ಬ್ಲೆಸ್ ಯು ಆಲ್.